ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಸಿನಿಮಾ ಪ್ರೊಜೆಕ್ಟರ್. ಸಿನಿಮಾಗಳನ್ನು ನಾವೆಲ್ಲ ನೋಡ್ತೀವಲ್ವ, ಅದು ಏನು ಅಂದರೆ ಮುಂಚೆ ಹಳೆ ಕಾಲದಲ್ಲಿ ಈ ಥರ ಇರ್ತಾಯಿತ್ತು. ನೋಡಿಸ್ತೀನಿ ಇರಿ. ಸಿನಿಮಾ ಪ್ರೊಜೆಕ್ಟರ್ಗಳು ಹಳೆ ಕಾಲದಲ್ಲಿ ನಾವೆಲ್ಲ ಬೇರೆ ಯಾವ್ದಾದ್ರು ಫಿಲಮ್ಗಳಲ್ಲಿ ಅದರಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಅನಿಸುತ್ತೆ. ಖಂಡಿತ ನೋಡಿ, ಈ ಥರ ಇರ್ತಾಯಿತ್ತು. ಓಲ್ಡ್ ಅಂತಲೇ ಹೊಡಿತೀನಿ. ಏನಿರೋದು ಅಂದರೆ ಇದರಲ್ಲಿ ಫಿಲಮ್ ಇರೋದು ನೋಡಿ, ಈ ಥರ ಎರಡು ವೀಲ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ರೀಲ್ ಹಾಕ್ತಾರೆ ನೋಡಿ, ಈ ಥರದ್ದು ಇಲ್ಲೊಂದು ರೀಲ್ ಹಾಕ್ತಾರೆ. ಸೊ ಈ ಇದರಲ್ಲಿ ನೀಟಾಗಿ ಆಡ್ತಾ ಇರುತ್ತೆ ನೋಡಿ, ಇಲ್ಲಿ ಒಂದು ರೀಲ್ ಹಾಕ್ತಾರೆ ಈ ಥರ. ಈ ರೀಲ್ ಇಲ್ಲಿಂದ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇರುತ್ತೆ. ಮಧ್ಯದಲ್ಲಿ ಒಂದು ಲೆನ್ಸ್ ಅಂತ ಇರುತ್ತೆ. ಆ ಲೆನ್ಸ್ ಏನು ಮಾಡುತ್ತೆ ಅಂದರೆ ನೋಡಿ, ಈ ಥರ ಇದ್ರ ಮಧ್ಯೆ ಬರೋವಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಇದು ಇದಿದೆ ಅಲ್ವಾ, ಇದರಲ್ಲಿ ಚಿಕ್ಕ 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 ಫಿಲಮ್ಸ್ ಇರುತ್ತೆ. ಅಂದರೆ ನೀವು ನೋಡಿದ್ದೀರಾ ಅನಿಸುತ್ತೆ, ಅದನ್ನು ನೋಡಿಸ್ಬಿಡ್ತೀನಿ ಹೇಗಿರುತ್ತೆ ಅಂತೇಳ್ಬಿಟ್ಟು. ಫಿಲ್ಮ್ ರೀಲ್ ಅಂತ ನೋಡಿಸ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಈ ಥರ ಚಿಕ್ಕ 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 ರೀಲ್ ಇರುತ್ತೆ, ಇದನ್ನೆಲ್ಲ ನೀವು ನೋಡಿರ್ತೀರಾ ಅನಿಸುತ್ತಲ್ವಾ. ಈ ರೀಲು ಇದೊಂದು ರೀಲು, ಇದು ಒಂದು ಫ್ರೇಮ್, ಆಮೇಲೆ ಇದು ಒಂದು ಫ್ರೇಮು, ಇದು ಒಂದು ಫ್ರೇಮ್, ಇದು ಒಂದು ಫ್ರೇಮ್, ಇದು ಒಂದು ಫ್ರೇಮ್, ಈ ಥರ ಫ್ರೇಮ್ಗಳು. ಅಂದರೆ ಈಗ ನೀವು ಓಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಯಾರೋ ಒಂದು ಓಡುವಂಥ ಸೀನ್ ಇದೆ. ಏನು ಅಂದರೆ ಇಲ್ಲಿ ನಿಂತಿದ್ದಾರೆ ಫಸ್ಟ್ ಫ್ರೇಮಲ್ಲಿ, ಆಮೇಲೆ ಇಲ್ಲಿ ಜೋರಾಗಿ ಓಡ್ತಾ ಇರೋದು, ಇಲ್ಲಿ ಜೋರಾಗಿ ಓಡ್ತಾ ಇರೋದು, ಇಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿರೋದು, ಇನ್ನೂ ಸ್ವಲ್ಪ ಮುಂದೆ ಹೋಗಿರೋದು, ಇನ್ನೂ ಸ್ವಲ್ಪ ಮುಂದೆ ಹೋಗಿರೋದು. ಈ ಥರ ಫ್ರೇಮ್ಗಳಿರುತ್ತೆ. ಇಂಡಿವಿಜುವಲ್ ಪಿಕ್ಚರ್ಗಳು ಅಂದರೆ ಇವಾಗ ನಾವು ಮದುವೆ ಫೋಟೋಗಳು ನೋಡ್ತೀವಿ ಗೊತ್ತಾ, ಆಲ್ಬಮ್ಗಳು, ಒಂದೊಂದು ಸಪ್ರೇಟ್ ಸಪ್ರೇಟ್ ಫೋಟೋಗಳು. ನಿಂತಿದ್ದಾನೆ ಇಲ್ಲಿ, ಸ್ವಲ್ಪ ಮುಂದೆ ಮೂವ್ ಆಗಿದ್ದಾನೆ, ಸ್ವಲ್ಪ ಕಾಲು ಎತ್ತಿರುವಂಥ ಇನ್ನೊಂದು ಸ್ವಲ್ಪ ಚಿತ್ರ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಕಾಲು ಎತ್ತಿ ಹೆಜ್ಜೆ ಇಡ್ತಾ ಇರೋಂಥ ಚಿತ್ರ, ಇನ್ನೊಂದು ಸ್ವಲ್ಪ ಹೆಜ್ಜೆ ಇಡ್ತಾ ಇರೋಂಥ ಚಿತ್ರ, ಹೀಗೆ. ಸೊ ಈ ಥರ ಒಂದೊಂದು ಫ್ರೇಮ್ ಇರುತ್ತೆ. ಈ ಥರ ನಾವು 24 ಫ್ರೇಮ್ಗಳನ್ನ ಒಂದು ಸೆಕೆಂಡಲ್ಲಿ ಜೋರಾಗಿ ಒಂದು ಸಲ ಮೂವ್ ಮಾಡಿದ್ವಿ ಅಂದ್ಕೊಳ್ಳಿ. ಅಂದರೆ ಈಗ ಇದರಲ್ಲಿ ನೋಡಿಸ್ತೀನಿ, ಈ ಥರ ರೀಲ್ಗಳಿದೆ, ಈ ಒಂದು ರೀಲಲ್ಲಿ 1000 ಫ್ರೇಮ್ಸ್ ಇರುತ್ತೆ. ನಾನು ಇದನ್ನು ಏನು ಮಾಡ್ತೀನಿ, ಜೋರಾಗಿ ವೀಲ್ನ ರೊಟೇಟ್ ಮಾಡ್ತೀನಿ. ಅವಾಗೇನಾಗುತ್ತೆ ಅಂದರೆ ಫಸ್ಟು ಈ ಫಿಲಮ್ ಬರುತ್ತೆ, ಆಮೇಲೆ ಇದು, ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿರೋದು, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ, ಇನ್ನೊಂದು ಸ್ವಲ್ಪ ಹೆಜ್ಜೆ ಇಡ್ತಾ ಇರೋದು. ಈ ಥರ 24 ಫಿಲಮ್ಗಳನ್ನ ಒಂದೇ ಸಲ ನಾವೇನಾದರೂ ಮೂವ್ ಮಾಡಿದರೆ ಓಕೆ ಏನಾಗುತ್ತೆ ಅಂದರೆ ಅದು ಬೇರೆ 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 ಚಿತ್ರ ಅಂತ ನೋಡುವಂತಹ ಶಕ್ತಿ ಮನುಷ್ಯನ ಕಣ್ಣಿಗಿಲ್ಲ. ನಮಗೆ ಅದು ಒಂದೇ ಆಬ್ಜೆಕ್ಟು ಮೂವ್ ಆಗ್ತಾ ಇದೆ, ನಡೀತಾ ಇದೆ, ಮನುಷ್ಯ ನಡೀತಾ ಇದ್ದಾನೆ ಅನ್ನೋ ಥರ ಕಾಣುತ್ತೆ. ಆದರೆ ನಡೀತಾ ಇರಲ್ಲ, ಮನುಷ್ಯ ನಿಂತಿದ್ದಾನೆ. ಇನ್ನೊಂದು ಚಿತ್ರ ಇನ್ನು ಸ್ವಲ್ಪ ಮೂವ್ ಆಗ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ಮೂವ್ ಹೇಗೆ ಅಂದರೆ ಈ ಕ್ರಿಕೆಟಲ್ಲಿ ರನ್ ಔಟ್ ಆದಾಗೆಲ್ಲ ನೋಡಿಸ್ತಾ ಇರ್ತಾರೆ ಗೊತ್ತಾ, ಸ್ವಲ್ಪ ಸ್ವಲ್ಪನೇ ಬ್ಯಾಟ್ ಮೂವ್ ಆಗ್ತಾ ಇರೋದು, ಇನ್ನೊಂದು ಸ್ವಲ್ಪ ಆ ಥರ ಆ ಥರ. ಅದೇ ಥರ ಚಿಕ್ಕ 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 ಇಮೇಜ್ಗಳಿರುತ್ತೆ, ಅದನ್ನೆಲ್ಲ ನಾವು ಒಂದೇ ಸಲ ಜೋರಾಗಿ ಫಾಸ್ಟಾಗಿ ಒಂದೇ ಸಲ 24 ಫ್ರೇಮ್ಗಳು ಒಂದು ಸೆಕೆಂಡ್ಗೆ ಬರೋ ಥರ, ಒಂದು ಸೆಕೆಂಡಿಗೆ ಇಪ್ಪತ್ತ ನಾಲ್ಕು ಫ್ರೇಮು ಬರೋ ಥರ ಜೋರಾಗಿ ಮೂವ್ ಮಾಡಿದ್ರೆ ನಮ್ಗೆ ಹೆಂಗೆ ಕಾಣುತ್ತೆ ಅಂದರೆ ಅದು ಓಡ್ತಾ ಇರೋ ಥರ ಕಾಣುತ್ತೆ. ಅಂದರೆ ನಮ್ಮ ಮನುಷ್ಯನ ಕಣ್ಣುಗಳನ್ನ ಒಂದು ಥರ ಮೋಸ ಮಾಡುವಂತಹ ವಿಧಾನ ಅದು, ಓಕೆನಾ. ಸೊ ಇವಾಗ ಏನಪ್ಪ ಆಯಿತು ಅಂದರೆ, ಬರ್ತಾ ಟೆಕ್ನಾಲಜಿ ಚೇಂಜ್ ಆಯಿತು. ಆಮೇಲೆ ಇವಾಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಡಿಜಿಟಲ್ ಸಿನಿಮಾ ಪ್ರೊಜೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಏನು ಡಿಜಿಟಲ್ ಸಿನಿಮಾ ಪ್ರೊಜೆಕ್ಟರ್ ಅಂದರೆ, ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಸರ್ವರ್ ನೋಡಿ, ಈ ಥರ ಇರುತ್ತೆ. ಇದು ಪ್ರೊಜೆಕ್ಟರು, ಇದ್ರ ಕೆಳಗಡೆ ನೋಡಿ ಇಲ್ಲೊಂದು ಕಂಪ್ಯೂಟರ್ ಥರ ನೀವು ಇಲ್ಲಿ ಕಾಣಿಸುತ್ತೆ ಅಲ್ವಾ. ಸೊ ಈ ಥರ ಒಂದು ಸಿಸ್ಟಮ್ ಇರುತ್ತೆ, ಒಂದು ಸರ್ವರ್ ಇರುತ್ತೆ. ಆ ಸರ್ವರ್ನಲ್ಲಿ ಏನು ಮಾಡಿರ್ತಾರೆ, ಇದೆಲ್ಲ ಸೌಂಡ್ ಸಿಸ್ಟಮ್, ಇದು ಸ್ಪೀಕರು, 7 ಸೌಂಡ್ ಸಿಸ್ಟಮು, DTS ಆ ಥರದ್ದೆಲ್ಲ ಸೌಂಡ್ ಸಿಸ್ಟಮ್, ಈ ಥರದ ಸೌಂಡ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಪ್ರೊಜೆಕ್ಟರ್ ಇರುತ್ತೆ. ಏನು ಮಾಡ್ತಾರೆ ಇಲ್ಲಿ ನೋಡಿ, ಇಲ್ಲಿ ಮಾನಿಟರ್ ನಿಮಗೆ ಕಾಣಿಸ್ತದಿಲ್ಲ, ಇದು ಕಂಪ್ಯೂಟರ್ ಇದು. ಸೊ ನಾಳೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಇವತ್ತು ಬಂದು ಸಿನಿಮಾನ ಇದರಲ್ಲಿ ಲೋಡ್ ಮಾಡಿ ಹೋಗ್ತಾರೆ. ನೀವು ಸಿನಿಮಾದಲ್ಲಿ ಕೂತ್ಕೊಂಡಾಗ ನಿಮಗೆ ಕ್ಯೂಬ್ ಅಂತನೋ ಇಲ್ಲ ಈ ಥರದ್ದೆಲ್ಲ ಕಾಣಿಸುತ್ತೆ ಅಲ್ವಾ, ಅದೇನು ಅಂದರೆ ಅದೆಲ್ಲ ಡಿಜಿಟಲ್ ಸಿನಿಮಾಗಳು. ಅವರು ಬಂದು ಲೋಡ್ ಮಾಡಿ ಹೋಗಿರ್ತಾರೆ. ಆವಾಗೇನಾಗುತ್ತೆ ಅಂದರೆ, ಈ ಹಳೆ ಕಾಲದಲ್ಲಿ ಇತ್ತು ಥರ ಈ ಥರದ್ದೆಲ್ಲ ಇವಾಗ ವೀಲ್ ರೊಟೇಟ್ ಆಗೋದು ಇದೆಲ್ಲ ಇಲ್ಲ. ಸಿನಿಮಾ ಶೂಟಿಂಗ್ ಮಾಡೋವಾಗಲೇ ಡಿಜಿಟಲ್ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡಿಬಿಟ್ಟಿರ್ತಾರೆ, ಅದೆಲ್ಲನೂ ಹಾರ್ಡ್ ಡಿಸ್ಕಲ್ಲೇ ಸೇವ್ ಆಗಿರುತ್ತೆ. ಆ ಹಾರ್ಡ್ ಡಿಸ್ಕ್ನ ತೊಗೊಂಡೋಗಿ ಇಲ್ಲಿ ನಾವು ಮಾಮೂಲಿ ಏನೋ ಒಂದು ಫಿಲಮ್ ಕಾಪಿ ಪೇಸ್ಟ್ ಮಾಡ್ತೀವಿ ಗೊತ್ತಾ, ಅದರ ಕಾಪಿ ಪೇಸ್ಟ್ ಮಾಡಿ ಸರ್ವರ್ಗೆ ಹಾಕ್ತಾರೆ. ಸರ್ವರಿಂದ ರನ್ ಆಗುತ್ತೆ, ಪ್ರೊಜೆಕ್ಟ್ರಿಗೆ ಬರುತ್ತೆ, ಪ್ರೊಜೆಕ್ಟ್ರಿಂದ ಸೀದಾ ಸಿನಿಮಾ ಥಿಯೇಟರ್ ಮೇಲೆ ಬರುತ್ತೆ. ಇತ್ತೀಚೆಗೆ ನಾವು ಯೂಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಸಿನಿಮಾಗಳು ಎಲ್ಲ ಕಡೆಯೂ, ಬೆಂಗಳೂರು ಸಿಟಿನಲ್ಲಿ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸಲ್ಲಿ ಅಂತ ಅಲ್ಲ,
ರಾಯಚೂರು ಇರ್ಬೋದು, ಗುಲ್ಬರ್ಗ, ಮಂಗಳೂರು, ಮೈಸೂರು, ಆಮೇಲೆ ನೀವು ಯಾವುದೇ ಊರಿಗೆ ಹೋಗಿ, ಶಿವಮೊಗ್ಗ ಇರ್ಬೋದು, ಧಾರವಾಡ ಇರ್ಬೋದು, ಪ್ರತಿಯೊಂದು ಕಡೆಯೂ, ಹುಬ್ಳಿ ಧಾರವಾಡ ಇರ್ಬೋದು, ಮಂಗಳೂರು ಇರ್ಬೋದು, ಪ್ರತಿಯೊಂದು ಸಿಟಿನಲ್ಲೂ, ತುಮಕೂರು, ಕೋಲಾರ, ಪ್ರತಿಯೊಂದು ಸಿಟಿನಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಥಿಯೇಟ್ರ್ಗಳು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇದೇ ಥರನೇ ಡಿಜಿಟಲ್ ಪ್ರೊಜೆಕ್ಟರ್ಗಳನ್ನ ಯೂಸ್ ಮಾಡಿಬಿಟ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ. ಪೂರ್ತಿ ಸೌಂಡು, ಆಮೇಲೆ ಸಿನಿಮಾ, ಆಮೇಲೆ ಅದರಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟು, ಇಂಟರ್ವೆಲ್ನಲ್ಲಿ ಬರುತ್ತಲ್ಲ ಹಾಡು, ಸಡನ್ನಾಗಿ ಸಿನಿಮಾ ಇಂಟರ್ವೆಲ್ನಲ್ಲಿ ಇನ್ನೊಂದು ಹಾಡು ಬರುತ್ತೆ, ಆ ಥರ ಪ್ರತಿಯೊಂದೂ ಎ ಟು ಝಡ್. ಆಮೇಲೆ ಸಿನಿಮಾದಲ್ಲಿ ಎಸಿ ಕೂಡ ಇದರಿಂದನೇ ಕಂಟ್ರೋಲ್ ಮಾಡ್ತೀವಿ. ಪ್ರೊಜೆಕ್ಟ್ರಲ್ಲೆಲ್ಲನೂ ನಾವು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದಕ್ಕೊಂದು ಐಸಿ ಫಿಕ್ಸ್ ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡಿರ್ತೀವಿ. ಎಸಿ ಆನ್ ಆಗಬೇಕು, ಎಸಿ ಆಫ್ ಆಗಬೇಕು ಅನ್ನೋದನ್ನ ಕೂಡ ಇತ್ತೀಚೆಗೆ ಸರ್ವರಿಂದನೇ ಆಟೋಮೇಷನ್ ಮಾಡಿಬಿಟ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಅಬೌಟ್ ಸರ್ವರ್. ಓಕೆನಾ, ಇನ್ನೊಂದು ಕಾನ್ಸೆಪ್ಟ್ ಜೊತೆ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.